ಕೆಪಿಟಿಸಿಎಲ್ ನೌಕರರಿಗೆ ಬಂಪರ್ ಗಿಫ್ಟ್ ಅನ್ನು ಸರ್ಕಾರ ಕೊಟ್ಟಿದೆ. ಕೆಪಿಟಿಸಿಎಲ್ ನೌಕರರಿಗೆ ಸಂಬಳವನ್ನ ಹೆಚ್ಚಿಸಿದೆ ಸರ್ಕಾರ. ವಿದ್ಯುತ್ ನೌಕರರಿಗೆ ಯುಗಾದಿಯ ಗಿಫ್ಟ್ ಅನ್ನು ಕೊಟ್ಟಿದೆ ಸರ್ಕಾರ. ಕೆಪಿಟಿಸಿಎಲ್ ನೌಕರರಿಗೆ ಸರ್ಕಾರ ಯುಗಾದಿಯ ಗಿಫ್ಟ್ ಅನ್ನು ಕೊಟ್ಟಿದೆ. 2022 ರ ಏಪ್ರಿಲ್ ನಿಂದಲೇ ಪೂರ್ವಾನ್ವಯ ಆಗುವ ಹಾಗೆ ಕೆಪಿಟಿಸಿಎಲ್ ಎಲ್ಲಾ ಎಸ್ಕಾಂಗಳ ನೌಕರರ ವೇತನವನ್ನ ಪರಿಷ್ಕರಣೆ ಮಾಡಿದೆ. ಈಗಿರುವ ವೇತನದ ಮೇಲೆ ಶೇಕಡಾ 20 ರಷ್ಟು ಹೆಚ್ಚಳ ಮಾಡಿದೆ. ಕೆಪಿಟಿಸಿಎಲ್ ನೌಕರರಿಗೆ ಸರ್ಕಾರ ಬಂಪರ್ ಗಿಫ್ಟ್ ಅನ್ನು ಕೊಟ್ಟಿದೆ, ಯುಗಾದಿಯ ಗಿಫ್ಟ್ ಅನ್ನು ಕೊಟ್ಟಿದೆ, ಸಂಬಳವನ್ನ ಹೆಚ್ಚಿಸಿದೆ. ಇದು ನೌಕರರಿಗೆ ಒಂದು ರೀತಿ ಯುಗಾದಿಯ ಗಿಫ್ಟ್ ಇದ್ದ ಹಾಗೆ. ಈಗ ಹಬ್ಬ ಇದೆ, ಈ ತಿಂಗಳಲ್ಲಿ ಯುಗಾದಿ ಹಬ್ಬ. ಯುಗಾದಿ ಹಬ್ಬಕ್ಕೆ ಗಿಫ್ಟ್ ಕೊಟ್ಟಾಗ ಆಯಿತು. ಶೇಕಡಾ 20ರಷ್ಟು ವೇತನವನ್ನು ಹೆಚ್ಚಳಕ್ಕೆ ನಿರ್ಧಾರ ಮಾಡಿದೆ. ಅದು ಕೂಡ ಏಪ್ರಿಲ್ 2022ರಿಂದಲೇ ಪೂರ್ವಾನ್ವಯ ಆಗುವ ಹಾಗೆ, ಹಿಂದಿನಿಂದಲೇ ಪೂರ್ವಾನ್ವಯ ಆಗಬೇಕು ಆ ರೀತಿಯಲ್ಲಿ. ಈಗಿರುವ ವೇತನದ ಮೇಲೆ ಶೇಕಡಾ 20ರಷ್ಟು ಹೆಚ್ಚಳವನ್ನು ಮಾಡುವ ತೀರ್ಮಾನವನ್ನು ಮಾಡಿದೆ. ಶೇಕಡಾ 20ರಷ್ಟು ಹೆಚ್ಚಳಕ್ಕೆ, ಇಲ್ಲ ಅಂತಂದ್ರೆ ನಾಳೆಯಿಂದ ಎಲ್ಲ ಬಂದ್ ಆಗ್ಬಿಡ್ತಾ ಇತ್ತು. ಕರೆಂಟ್ ವ್ಯತ್ಯಯ ಆಗ್ತಾ ಇತ್ತು, ವಿದ್ಯುತ್ ವ್ಯತ್ಯಯ ಆಗ್ತಾ ಇತ್ತು. ನಾಳೆಯಿಂದ ಸ್ವಯಂ ಘೋಷಿತವಾಗಿ ಬಂದ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರು ಎಲ್ಲ ನೌಕರರು. ಅದೇನಾದರೂ ಆಗಲಿ, ನಾಳೆಯಿಂದ ಯಾರೂ ಕೂಡ ಕೆಲಸಕ್ಕೆ ಹಾಜರಾಗದೆ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧತೆಯನ್ನು ಕೂಡ ನೌಕರರು ಮಾಡಿಕೊಂಡಿದ್ರು. ಡೆಡ್ಲೈನ್ ಕೂಡ ಮುಗಿದಿರೋದ್ರಿಂದ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ರು. ಯಾವುದೇ ಫೋನ್, ಗ್ರಾಹಕರ ಫೋನ್ ಬಂದರೂ ಕೂಡ ರಿಸೀವ್ ಮಾಡಬಾರ್ದು ಅಂತ ಹೇಳಿ ಎಲ್ಲ ವ್ಯತ್ಯಯ ಆಗ್ಬಿಡ್ತಾ ಇತ್ತು. ಕೂಡಲೇ ಎಚ್ಚೆತ್ತುಕೊಂಡಂಥ ಸರ್ಕಾರ ಈಗ ತೀರ್ಮಾನವನ್ನು ತೆಗೆದುಕೊಂಡಿದೆ. ಕೆ ಪಿ ಟಿ ಸಿ ಎಲ್ನ ನೌಕರರಿಗೆ ಸಂಬಳವನ್ನು ಹೆಚ್ಚು ಮಾಡಿದೆ. ಬಹಳಷ್ಟು ಬೇಡಿಕೆಗಳಿತ್ತು, ಅದರಲ್ಲಿ ಈಗ ಏನು ಸಂಬಳ ಬೇಡಿಕೆ ಏನಿತ್ತಲ್ಲ ಅದನ್ನು ಈಡೇರಿಸಿದೆ. ಉಳಿದಂತಹ ಬೇಡಿಕೆಗಳನ್ನು ಯಾವ ರೀತಿ ಏನು ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಒಟ್ಟಾರೆ ಈಗ ಇದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೌಕರ ಸಂಘದಿಂದ ಬರುತ್ತೆ ಅನ್ನೋದು ಕೂಡ ನೋಡಬೇಕಾಗಿದೆ. ಯಾಕಂದರೆ ಈಗಷ್ಟೇ ಈ ತೀರ್ಮಾನವನ್ನು ಮಾಡಿದೆ ಕೆ ಪಿ ಟಿ ಸಿ ಎಲ್ನ ಎಲ್ಲ ಎಸ್ಕಾಂ ನೌಕರರಿಗೆ 20%ನಷ್ಟು ವೇತನ, ಈಗಿರುವ ವೇತನದ 20% ಜಾಸ್ತಿ ಆಗುತ್ತೆ. ಅದು ಕೂಡ ಒಂದು ವರ್ಷದ ಹಿಂದಿಂದ 2022ರ ಏಪ್ರಿಲ್ 1ರಿಂದನೇ ಜಾರಿಯಾಗುವ ಹಾಗೆ ತೀರ್ಮಾನವನ್ನು ಮಾಡಿರುವಂಥದ್ದು. ಹಾಗಾಗಿ ಅದೆಲ್ಲವೂ ಕೂಡ ಈ ವರ್ಷ ಏನು ಹೋಗಿದೆ ಅದೆಲ್ಲವೂ ವಾಪಸ್ ಸಿಗುತ್ತೆ ದುಡ್ಡು ಒಂದು ವರ್ಷದ್ದು. ಮತ್ತು ಈ ಮಂತಿಂದ ಅದು ಒಂದು ರೀತಿ ಯುಗಾದಿಯ ಗಿಫ್ಟ್ ಇದ್ದ ಹಾಗೆ ಒಂದು ರೀತಿ ಬೋನಸ್ ಬಂದಂಗೆ ಐತಿ. ಒಂದು ವರ್ಷದ್ದು 20% ಏನಿದೆಯಲ್ಲ ಸಂಬಳ ಏನಿದೆಯಲ್ಲ, ಈಗ ಕಳೆದ ಏಪ್ರಿಲ್ನಿಂದ ಇಲ್ಲಿಯವರೆಗೆ ಮಾರ್ಚ್ವರೆಗೆ ಏನು ಸ್ಯಾಲ್ರಿ ಇತ್ತು, ಆ 20% ಏನು ಬರಬೇಕಾಗಿತ್ತು ಅದೆಲ್ಲವೂ ಕೂಡ ಬರುತ್ತೆ. ಜೊತೆಗೆ ಈಗ 20% ಹೈಕ್ ಆಗಿಯೇ ಸ್ಯಾಲ್ರಿ ಬರುತ್ತೆ. ಅದು ಈಗ ಯುಗಾದಿ ಇರೋದರಿಂದ ಯುಗಾದಿಯ ಒಂದು ಬಂಪರ್ ಕೊಡುಗೆ ಸರ್ಕಾರದ್ದು ಕೆ ಪಿ ಟಿ ಸಿ ಎಲ್ ಎಸ್ಕಾಂ ಸಿಬ್ಬಂದಿಗಳಿಗೆ ಬಹಳ ಖುಷಿಯಾಗಿರ್ತಾರೆ. ಈಗ ಒಂದು ಬೇಡಿಕೆ ಈಡೇರಿಸಿದ್ದಾರೆ, ಹಲವು ಬೇಡಿಕೆಗಳಿತ್ತು. ಆ ಹಲವು ಬೇಡಿಕೆಗಳು ವಿಚಾರದಲ್ಲಿ ಈಗ ನೌಕರರ ಸಂಘ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತೆ, ತಮ್ಮ ಮುಷ್ಕರವನ್ನು ಹಿಂಪಡಿತಾರಾ ಅಥವಾ ಉಳಿದ ಬೇಡಿಕೆಗಳನ್ನು ಕೂಡ ಈಡೇರಿಸುವ ಹಾಗೆ ಒತ್ತಾಯವನ್ನು ಹೇರ್ತಾರಾ, ಕಾದು ನೋಡಬೇಕು.